ರೈತರಿಂದ ನೇರವಾಗಿ ಮಸಾಲಾ ಪದಾರ್ಥಗಳನ್ನು ಖರೀದಿಸಿ ಗ್ರಾಮೀಣ ಶೈಲಿಯಲ್ಲಿ ತಯಾರು ಮಾಡಲಾದ ಏಕೈಕ ಮಸಾಲಾ ಪೌಡರ್ ಅಂದ್ರೆ ಅದು ತ್ರಿಶೂ ಮಸಾಲಾ ಪೌಡರ್ ಮಾತ್ರ ನೆಕ್ಸ್ಟ್ ಗುಬಿ ನಾನು ನಾನಾಗಲೇ ಹೇಳಿದೆ ಹಳೆ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಂದಾಗ ಒಕ್ಕಲಿಗ ನಾಯಕಲ್ಲಿ ಹ್ಮ್ ಡಿ ಕೆ ಶಿವಕುಮಾರ್ ಅವ್ರನ್ನ ಹೊರತುಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಬಿಟ್ರೆ ಹ್ಮ್ ಸಿ ಟಿ ಅವ್ರನ್ನ ಬಿಟ್ರೆ ಹ್ಮ್ ಆರ್ ಅಶೋಕ್ ಅವ್ರನ್ನ ಬಿಟ್ರೆ ನಿಮ್ಗೆ ಕುಮಾರಸ್ವಾಮಿ ಸಿ ಟಿ ರವಿ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ನಾಲ್ಕು ಜನ ಬಿಟ್ರೆ ಐದನೇ ಅವರು ರೇವಣ್ಣ ಬಿಡಿಯೋದು ಬೇರೆ ಕಾರಣಕ್ಕೆ ಐದನೇ ಅವ್ರು ಏನಾರ ಗೆಲ್ತಿದಾರೆ ಸತತ ಒಕ್ಲಿಗ್ರ ನಾಯಕಲ್ಲಿ ಅದು ಶ್ರೀನಿವಾಸ್ ಎರಡ್ ಸಾವಿರದ ನಾಲ್ಕು ಇಂಡಿಪೆಂಡೆಂಟು ಎಂಟಲ್ಲಿ ಹದಿಮೂರಲ್ಲಿ ಹದಿನೆಂಟಲ್ಲಿ ಜೆಡಿಎಸ್ ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತಾವೆ ಶ್ರೀನಿವಾಸ್ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಯಾರೋ ಗೊತ್ತಿಲ್ಲ ಬೆಟ್ಸ್ವಾಮಿ ಅಥವಾ ದಿಲೀಪ್ ಕುಮಾರ್ ಆಗಬಹುದು ಅಥವಾ ಬಾಬು ಗ್ಯಾಸ್ ಬಾಬು ಗ್ಯಾಸ್ ಬಾಬು ಹೌದು ಆಮೇಲೆ ಸೋಮಣ್ಣ ಮನ ಹೆಸರು ಕೇಳಿ ಬರ್ತೀನಿ ಸೋಮಣ್ಣ ಸೋಮಣ್ಣನ ಅವ್ರ ಮಗ ಅರುಣ್ ಸೋಮಣ್ಣನ ಹೆಸರು ಕೇಳಿ ಬರ್ತಿದೆ ತುಂಬಾ ಚರ್ಚಾಗೆ ಜೆಡಿಎಸ್ ಇಂದ ನಾಗರಾಜ್ ಇದೆ ನಾಗರಾಜ್ ಶ್ರೀನಿವಾಸ್ ಅವ್ರನ್ನ ಬೇಟೆ ಮಾಡ್ಲಿಕ್ಕೆ ಬಂದ್ರು ನನ್ನ ಬೇಟೆಗಾರ ಬಂದ ಅಂತ ಬಂದ್ರು ಆದ್ರೆ ಬಿಜೆಪಿ ಬಿ ಜೆ ಜೆಡಿಎಸ್ ಅವ್ರಿಗೆ ನಂಬಿಕೆ ಇಲ್ಲ ನಾಗರಾಜ್ ಶ್ರೀನಿವಾಸ್ ಅವ್ರನ್ನ ಅಂತ ಬಿಕಾಸ್ ಶ್ರೀನಿವಾಸ್ ಜನಗಳ್ ಜೊತೆ ಬೆರೆತು ವಾಸಣ್ಣ ಅಂತೇನೋ ಮಾಡ್ಕೊಂಡೇನೋ ಏನೋ ಹೋಗ್ತಾವ್ರೆ ಮತ್ತೊಮ್ಮೆ ಯಾರು ಕ್ಯಾರೆ ಕೆರೆ ಮಾಡಲ್ಲ ಮನುಷ್ಯ ಮಾಡಲ್ಲ ಮಾತಾಡ್ತಾರೆ ಇತ್ತೀಚಿಗೆ ಇತ್ತೀಚೆಗೆ ಆಯ್ತು ಜೊತೆ ಹೋಗಿದ್ರು ಎಲ್ಲ ತಗೊಂಡಿದ್ರು ಆರ ಎಲ್ಲ ಹಾಕಿ ವೆಲ್ಕಮ್ ಮಾಡ್ಕೊಂಡ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರು ಇವರು ಈ ಬ್ಯಾಲೆಟ್ ಪೇಪರ್ ಪ್ರಚಾರ ಮಾಡ್ತಾರಲ್ಲ ದೇವೇಗೌಡ್ರು ಜೆಡಿಎಸ್ ಇದ್ರು ಕೂಡ ದೇವೇಗೌಡ್ರ ಫೋಟೋ ಹಾಕಲ್ಲ ಇವರು ಇಂಡಿವಿಜುವಲ್ ಆಗಿ ಅಷ್ಟು ಬೆಳೆದು ಗೆಲ್ತಾರೆ ಇವರು ಎಕ್ಸ್ಪ್ಲೇನ್ ಮಾಡ್ತಿದ್ರು ಸುರ್ಜೇವಾಲಾಗೆ ಒಂದಷ್ಟು ಲಿಸ್ಟ್ ಹೇಳಿದ್ನಲ್ಲ ಹ್ಮ್ ಹಳೆ ಮೈಸೂರು ಭಾಗ ಅರವತ್ತೊಂದು ಕ್ಷೇತ್ರ ಬರುತ್ತೆ ಬೆಂಗಳೂರು ಸೇರಿಕೊಂಡು ಎಪ್ಪತ್ತೊಂಬತ್ತು ಕ್ಷೇತ್ರದಲ್ಲಿ ಅರವತ್ತೊಂಬತ್ತು ಅರವತ್ತೊಂದು ಎಪ್ಪತ್ತೊಂದು ಎಂಬತ್ತೊಂದು ಎಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ಎಂಬತ್ತೊಂಬತ್ತು ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಸಿಟಿ ರವಿ ಆರ್ ಅಶೋಕ್ ನಂತರ ರೇವಣ್ಣ ಬಿಟ್ರೆ ಐದು ಆರು ಜನ ಆರು ಜನದಲ್ಲಿ ಗೆಲ್ಲುವಂತವ್ರು ಇವ್ರದೆಲ್ಲ ಬೇರೆ ರೇವಣ್ಣ ಅವರ ಅಪ್ಪನ ಬಲ ರವಿ ದತ್ತಪೀಠ ಸಂಘಟನೆ ಡಿ ಕೆ ಶಿವಕುಮಾರ್ ಅವರದೇ ಪಾರುಪತ್ಯ ಕುಮಾರಸ್ವಾಮಿ ಅವ್ರ ತಂದೆ ಮತ್ತವರ್ದು ಸೇರ್ಕಂಡಂಗೆ ಸೊ ಆರು ಜನ ಏನು ಒಕ್ಕಲಿಗ ನಾಯಕರು ಗೆಲ್ತಾ ಬಂದವರಲ್ಲ ಇವರು ಸ್ವಂತ ಬದ್ನಲ್ಲಿ ರಾಜಕಾರಣ ಶ್ರೀನಿವಾಸ್ ಬಟ್ ಇಲ್ಲಿ ಬೆಡ್ ಸ್ವಾಮಿ ಸೋತಿರೋ ಕಾರಣ ಸತತವಾಗಿ ಕೆ ಅಂತ ಅವಕಾಶ ಅಂತ ಇದೆ ಕೆಲವರು ಗ್ಯಾಸ್ ಬಾಬು ಅಂತ ಮಾತನಾಡುತ್ತಾರೆ ಸೊ ಹಿಂಗೆಲ್ಲ ಇದೆ ಬಟ್ ಬಿಜೆಪಿಲಿ ಬಾರಿ ಗೊಂದಲ ಜೆಡಿಎಸ್ ನಲ್ಲಿ ಪ್ರಬಲ ಅಭ್ಯರ್ಥಿಯ ಕೊರತೆ ಶ್ರೀನಿವಾಸ್ ಹಾದಿ ಸುಗಮ ಅನ್ನೋ ರೀತಿ ಇದೆ ಇಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲೂ ಕೂಡ ಕಾಂಗ್ ಗುಬ್ಬಿ ಕ್ಷೇತ್ರ ಶ್ರೀನಿವಾಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶ್ರೀನಿವಾಸ್ 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 ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಗುಬ್ಬಿ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಕೆನ್ ಕಾನ್ಫಿಡೆನ್ಸ್ ಅಂತಂದ್ರೆ ನಮ್ಗೆ ಮತದಾರರೇ ನಮ್ಮ ಇದು ಮತ್ತೆ ಜೆಡಿಎಸ್ ಕಾಪಸ್ ಕರ್ಕೊಳ್ಳಕ್ಕೆ ನೆನ್ಮನವರ್ಗೂ ಪ್ರಯತ್ನ ನಡೀತಾನೆ ಇದೆ ಮಾಡಿದ್ರು ಇಲ್ಲ ನೆಕ್ಸ್ಟ್ ಡೇ ಚರ್ಚೆ ಮಾತಾಡ್ಬಿಟ್ರು ನಾನು ಕಾಂಗ್ರೆಸ್ ಜಾಯ್ನ್ ಆಗ್ತಾ ಇದೀನಿ ಅಂತ ಹೇಳಿದ್ರು ಸುರ್ಜಾ ಕೂಡ ಭೇಟಿ ಆಗ್ಬಿಟ್ರು ಹಠವಾದಿ ಹಠ ಜಾಸ್ತಿ ಶ್ರೀನಿವಾಸ್ ಅವ್ರಿಗೆ ಬಟ್ ಏನು ಅಂದ್ರೆ ಸ್ವಾಭಿಮಾನ ನಮ್ದು ತಮ್ದು ಅಂತೇನೋ ಅವ್ರದೇನೋ ನಡೀತವೆ ಅವ್ರಿಗೆ ಭರವಸೆ ಕಾಂಗ್ರೆಸ್ ಫಿಕ್ಸ್ ನನ್ನ ವಿರುದ್ಧ ಬಂದು ಪ್ರಚಾರ ಓಟ್ ಓಾಕಲ್ಲ ಮತದಾರ ತನ್ನ ಓಟ್ ಹಾಕ ಗುಬ್ಬಿ ಮತದಾರ ನೀನ್ ಬಂದ್ ಮಾತಾಡೋದ್ರ ಬಗ್ಗೆ ಕೇರ್ ಮಾಡಲ್ಲ ಅವಾಗವಾಗ ಕುಮಾರಸ್ವಾಮಿ ಅವರಿಗೆ ಈಗ ಮಗ ಜಾಡಿಸಿರ್ತಾರೆ ಗೊತ್ತಿಲ್ಲ ಅದೇ ಅಷ್ಟೊಂದು ಸಿಟ್ಟು ಆಕ್ರೋಶ ಅವ್ರ ಮೇಲೆ ಅಂತ ನೆಕ್ಸ್ಟ್ ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ